ಈ ಭ್ರಷ್ಟಾಚಾರದ ಬಗ್ಗೆ ಆಗಲಿ ನಿಮಗೆ ಮೊದಲೇ ಗೊತ್ತೇ ಇದೆ. ಅಂಬರೀಶ್ ಅಣ್ಣ ಮಾಡ್ತಿದ್ರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಮಾಡ್ತಿದ್ರು, ವಿಶ್ವನಾಥ್ ಸರ್ ಮಾಡ್ತಿದ್ರು, ಜಾಸ್ತಿ ಅಂಬರೀಶ್ ಅಣ್ಣ ಈ ತರ ಸಿನಿಮಾಗಳು ಮಾಡೋರು ಗೊತ್ತೇ ಇದೆ. ಸೊ ಈಗ ಅವಾಗ ಭ್ರಷ್ಟಾಚಾರ ಕಮ್ಮಿ ಇತ್ತು, ಎಲ್ಲ ಒಂದೊಂದ್ ಕಡೆ ಯಾವ್ದೋ ಒಂದ್ ಕಡೆ ಮಾಡಿದ್ರೆ ಇವನ್ ಹಂಗ್ ಮಾಡ್ಬಿಟ್ಟು ಹಂಗ್ ಮಾಡಿ. ಈಗ ಸರ್ ಓ ಶಿವ ಹೇಳಕ್ಕೆ ಆಗೋದಿಲ್ಲ ಸರ್, ಪದಗಳೇ ಸಾಕಾಗೋದಿಲ್ಲ ಬಡಿ ಮಗಂದು. ಹಂಗಿದೆ ಸರ್ ಭ್ರಷ್ಟಾಚಾರ, ಈಗ ಗಲ್ಲಿ ಗಲ್ಲಿ ಕಾಲ್ ಕಾಲ್ಗಿದೆ. ಇದು ನಮ್ ಸುತ್ತಮುತ್ತಾನೆ ಇರ್ತಾರೆ. ನಾವೇ ಯಾವ್ದೋ ಆಫೀಸರ್ಗೆ ಹೋಗಿ ಹೇಳಿ ಸರ್ ಈ ರೋಡ್ ನಾನು ಬರ್ಬೇಕಾದ್ರೆ ಎಲ್ಲಿ ಎನಿ ಪ್ರಾಬ್ಲಮ್ಸ್ ಯಾರು ಬರ್ಬೇಕಾದ್ರೆ ಯಾರಿಗಾರು ಫೋನ್ ಮಾಡ್ಬಿಟ್ಟು ಸರ್ ಹಿಂಗ್ ಪ್ರಾಬ್ಲಮ್ ಇದೆ ಈ ಕಡೆ ಇದ್ದಿದ್ದೆ ಪಾಪ ಬಂದು ರೋಡ್ ಅಲ್ಲಿ ಗುದ್ದು ಬಿಡ್ತಾನೆ, ಇದಕ್ಕೆ ಟಾರ್ ಹಾಕ್ಸಕ್ಕಿಲ್ವಾ ಇದಾಕ್ಸಕ್ಕಿಲ್ವಾ ಅಂದ್ರೆ ಏ ಕೊಟ್ಟಿದೀವ್ರಿ ಕೊಟ್ಟಿದೀವಿ ಅದು ಬರ್ಬೇಕು ಫೈಲು. ಬಂದ ಮೇಲೆ ಅವನಿಗೊಂದಷ್ಟು ಕಾಸು, ಇವನಿಗೊಂದಷ್ಟು ಕಾಸು, ಅವನಿಗೊಂದಷ್ಟು ಕಾಸು ಕೊಟ್ಟು ಲಾಸ್ಟ್ ಅಲ್ಲಿ ಬರೋಕೆ ಇಷ್ಟತ್ತಾಗತ್ತದು. ಅವನು ಹೇಳ್ತಾನೆ ಒಂದೂವರೆ ವರ್ಷ 2 ವರ್ಷ ಬೇಕು ಅಂತಾನೆ. ಈ ತರ ಭ್ರಷ್ಟಾಚಾರಗಳು ದಿನ ನಡೀತದೆ ಸರ್, ಬಟ್ ನಾವು ಅದಕ್ಕೆ ಪುಷ್ ಮಾಡ್ತಾ ಇದೀವಿ ಅಷ್ಟೇ, ಸಿಂಪಲ್. ಪ್ಲಾಟ್ಫಾರ್ಮ್ ಬೂಮ್ ಪಡೀತು, ಈಗ ಜನ ಅದಕ್ಕೆ OTT ಪ್ಲಾಟ್ಫಾರ್ಮ್ ಅಡಾಪ್ಟ್ ಆಗ್ಬಿಟ್ರು. ಸೊ ಹೀಗಾಗಿ ಚಿತ್ರಮಂದಿರಗಳತ್ತ ಜನ ಬರ್ತಿರೋ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಅವ್ರನ್ನ ಸೆಳಿಲಿಕ್ಕೆ ಚಿತ್ರರಂಗ ಏನ್ ಮಾಡ್ಬೇಕು ಕನ್ನಡ ಸರ್? ಪ್ರತಿ ಒಂದು ಊರಿಗೂ ಹೋಗ್ಬೇಕು, ಪ್ರತಿ ಒಂದು ಭಾಗಕ್ಕೂ ಹೋಗ್ಬೇಕು, ನಾವು ಅವ್ರನ್ನ ಕೇಳ್ಬೇಕು. ಏನಕ್ಕೆ ಅಂದ್ರೆ ಇವಾಗ ಸಿನಿಮಾ ಬಂದ್ಬಿಟ್ಟು ಟಿವಿಲಿ ರೆಗ್ಯುಲರ್ ನೀವು ನೋಡ್ತಾ ಇರ್ತೀರಾ, OTT ಪ್ಲಾಟ್ಫಾರ್ಮ್ ಟಿವಿಲಿ. ಸಿನಿಮಾ ಬಂದು ಅಲ್ಲಿ ನೋಡಕ್ಕಾಗಲ್ಲ ಸರ್. ಈಗ ನಂದೆ ತಗೊಳ್ಳಿ, ನಾನು ವಾಟ್ಸಪ್ ಅಲ್ಲಿ ಇದ್ರಲ್ಲಿ ನೋಡ್ತಿದ್ದಾಗ ಮಜಾ ಇರಲಿಲ್ಲ. ನಾನು ಇಲ್ಲಿ ಶ್ರೇಯಸ್ ಮೇಡಿಯವರು ಅರವಿಂದ ಮಾಡಿ ತೋರಿಸಿದಾಗ ವಾ ಒಂದು ಸಿನಿಮಾ ಥಿಯೇಟರ್ ಫೀಲ್ ಆಗ್ತಿತ್ತು ನನಗೆ. ಸೊ ಅಂತ ಮಜಾ ಇದೆ, ಸಿನಿಮಾನೇ ಬೇರೆ, ಸಿನಿಮಾ ಥಿಯೇಟರ್ ಬಂದು ನೋಡೋ ಮಜಾನೇ ಬೇರೆ, ಮತ್ತೆ ನಾವು ಮನೇಲಿ ನೋಡೋದೇ ಬೇರೆ. ಕೆಲವರು ಅಡಿಟ್ ಆಗಿರ್ತಾರೆ, ಏನು ಮಾಡೋಕ್ಕಲ್ಲ, ಬಟ್ ಸ್ಲೋಲಿ ಇಟ್ಸ್ ಪಿಕಪ್, ಸ್ಲೋಲಿ ಬರ್ತಾರೆ ಖಂಡಿತವಾಗ್ಲೂ.